ನಮ್ಮ ಅಣ್ಣ ಎಷ್ಟ್ರ ಕೆಲಸ ಮಾಡ್ತಾನ? ಅಣ್ಣ ಅಣ್ಣ ಎಲ್ಲದಾನ ಅಣ್ಣ ಕಾಣೋಲ್ಲ ಅಣ್ಣ ಅಣ್ಣ ತಂಗಿ ಅಣ್ಣ ಏನ್ ಮಾಡತ್ತಿ? ಬಂಗಾರ ಬೆಳ್ಳಿ ವರದಕ್ಷಿಣೆ ಕೇರ ಕುಡಾಕ್ ನಾಲ್ಕು ದುಡ್ಡು ಬೇಕಲ್ಲ, ಅದಕ್ಕೆ ಈಗ ಕಷ್ಟಪಟ್ಟು ದುಡ್ದು ನಾಲ್ಕು ದುಡ್ಡು ಮಾಡಿದ್ರೆ ನನ್ನ ತಂಗಿ ಸುಖವಾಗಿ ಬಾತಾಳತ್ತೆ, ನಾ ಕಷ್ಟಪಟ್ಟು ದುಡಿಯತ್ತೀನಿ. ಕಷ್ಟಪಡ್ತಿ ಬಿಡ ಅಣ್ಣ, ಎಷ್ಟು ಕಷ್ಟಪಡ್ತಿ? ನಾಲ್ಕು ಮಂದಿ ಇದಾರ, ನಾನು ಹೋಗ್ಬೇಕಲ್ಲ. ನಾವಂತೂ ಬರ್ತಾನ ಪರಿಸ್ಥಿತಿ ಒಳಗೆ ಬಂದೀವಿ, ಆದ್ರೆ ನನ್ನ ತಂಗಿರೇ ಸುಖವಾಗಿರ್ಲಿ, ಒಂದು ದೊಡ್ಡ ಮನೆತನ ಕೊಟ್ಟ ಅಕ್ಕಿರ ಬಾಳೆ ಚೆನ್ನಾಗಿರಲಿ. ನಮ್ಮ ಅವ್ವ ಅಪ್ಪ ಎಂದೋ ಕಣ್ಣು ಮುಚ್ಚಿರೋರು, ಅದಕ್ಕೆ ಏನೈತಿ, ಅವಾಗಿಂದ ನಾನು ನಿನಗೆ ತಂದೆ ತಾಯಿಯಾಗಿ ಹಗಲು ರಾತ್ರಿ ನಿನ್ನ ಕಣ್ಣ ಕಣ್ಣಿಟ್ಟು ಜೋಪಾನ ಮಾಡಿ ಬಂದನ್ವ. ನಾಳೆ ನಿನ್ನ ದೊಡ್ಡ ಮನೆತನ ಕೊಟ್ಟು ರಾಣಿ ಹಂಗೆ ಮರೆಸ್ಬೇಕದ್ದೆ ನನ್ನ ಆಸೆ ಐತ್ವಾ? ಅಣ್ಣ ನನ್ನ ಹಣೆ ಬಾರ್ದಾಗ ಏನು ಬರ್ದಿರ್ತೈತಿ ಅದಾಗತ್ತೆ, ನನಗೋಸ್ಕರ ನೀ ಇಷ್ಟು ಕಷ್ಟಪಡೋದು ಬೇಡ. ಏನೂ ಇಲ್ಲ ಅಣ್ಣ, ಇಬ್ರು ಚಲೋ ಇರ್ಬೇಕು, ನೀನು ಚಲೋ ಇರ್ಬೇಕು, ನಾನು ಚಲೋ ಇರ್ಬೇಕು. ಅಣ್ಣ ನೀ ಹಿಂಗೆಲ್ಲ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲಪ್ಪ. ಬಿಡುವ ಬಿಡುವ ಹಾಟ್ ಬಾ, ನನಗೆ ಬಾ, ನೀಡ್ಬಾ. ಮುಂಜಾನೆ ಅಷ್ಟನ್ನು ಮಾಡಿಲ್ಲ, ಏನೂ ಇಲ್ಲ, ಈಗ ಊಟ ಮಾಡ್ಬಿಡಿ, ನಾಗ ಬೈತೀನಿ ನೀನು ಬಾಯ್. ಚಟ್ಟಿ ಗೌಡ ಸರ ಏನಾಯ್ತದ ಲೆಕ್ಕ ಪತ್ರ? ಗೌಡ ಸರ ಮನೆಗೆ ಹಾಲಿನ ಪ್ಯಾಕೆಟ ಒಂದು ಈ ವಾರದ್ದು ಆರು ಆಗ್ಯಾವ್ರಿ, ಮತ್ತು ಮೆಂತಿ ಪಲ್ಲಿ ಕಾಯಿಪಲ್ಲಿ ತಂದನ್ರಿ, ಗಜ್ರಿಕಾಯಿ ಬದ್ನೆಕಾಯಿ ಮೆಂತಿ ಪಲ್ಲಿ ಕಾಯಿಪಲ್ಲಿ ಎಲ್ಲ ತಂದನ್ರಿ, ಇದು 420 ರೂಪಾಯಿ ಆಗೈತ್ರಿ. ಮತ್ತು ರೀ ಮ್ಯಾಲ ಒಂದು ಎರಡು ಕಟ್ಟು ಬಿಡಿತು ಒಂದೊಂದು. ಏಯ್ ನಾ ಎದ್ರ ಲೆಕ್ಕ ಕೇಳ್ತೀನಿ, ಎದ್ರ ಹೇಳ್ತಿ ತಲೆಗೇನು ಇಟ್ಕೊಂಡು? ಈ ಎದ್ರ ಲೆಕ್ಕ ರೀ ನೀವು ಕೇಳಿದ್ರೆ, ಈ ಹೊಲ ಮನಿ ಲೆಕ್ಕ ರೀ ಗೌಡ ತೇರ, ನಾ ಲೆಕ್ಕ ಬೇರೆ ಹೇಳಾಕ್ತೀನಿ ಗಪ್ಪ, ಈ ಪಾಣ ತಿರು ನೋಡ್ತಾನೆ ರೀ. ತಲೆ ಎಲ್ಲ ಇಟ್ಕೊಂಡು ಶೆಟ್ಟಿ ನೀನ? ಇಲ್ರಿ ಗೌಡ ತೇರ ಸಮಾಧಾನ ತಗೋರಿಲ್ಲ, ಹೇಳ್ತಾನೆ ರೀ ಎಲ್ಲ ಥರ. ಅದು ಮಾನ್ಯ ಏನು ತೊಗೊಂಡಿದ್ರಲ್ಲ 20 ಎಕರೆ ಜಮೀನು ರೀ, ಅದ್ರೊಳಗೆ ಒಡ್ಡು ಹಾಕ್ಸೋದು ಇದನ್ನ ಮಾಡೋದು ಎಲ್ಲ ಮಾಡಾಕ್ತಾರೆ ರೀ. ಅದ್ರದ ಬೋಡೇಜರ್ ಖರ್ಚು ರೀ 80,000 ರೂಪಾಯಿ ಐತೆ ರೀ, ಜೆ ಸಿ ಬಿ ಖರ್ಚು 40,000 ರೂಪಾಯಿ ಐತೆ ರೀ, ಆಳು ಪಗಾರ 30,000 ರೂಪಾಯಿ ಐತೆ ರೀ. ಮತ್ತೆ ಇನ್ನು ತೆಳಗಿನ ಹೊಲಕ್ಕೆ ಒಡ್ಡು ಹಾಕ್ಬೇಕು ರೀ, ಅದು ಒಂದು 30,000-40,000 ರೂಪಾಯಿ ಖರ್ಚು ಆಗತ್ತೆ ರೀ. ಟೋಟಲ್ ಒಂದು 280,000 ತನ ಆಗ್ಬೋದು ರೀ. 780,000. ಹಾಂ ಏ ಶೆಟ್ಟಿ ಇದೆಲ್ಲ ಇರಲಿ, ಮನೆ 20 ಎಕರೆ ಹೊಲ ತೊಗೊಂಡಿದ್ವಲ್ಲ, ಅದು ನೋಡ್ಕೊಂಬರ್ ನಡಿ. ಹಾಂ ಬರ್ರಿಲ್ಲ ಗೌಡ ತರ, ಯಾರು ಬೇಡ ಅಂದಾರ್ರಿ ನಡಿ. ಮತ್ತೆ ತಮ್ಮ ಮಾದೇಗೌಡ, ಈಗ ಮಣ್ಣಿಂದ ಆಳ್ಗು ಸರಿಯಾಗಿ ಬಂದಿಲ್ಲ, ಎಲ್ಲರೂ ಬಂದಾರ ಅದು ಕೆಲಸ ಮಾಡಿಸ್ಕೋ, ನಾ ಹೊಲ ಮಟ್ಟ ಕರ್ಕೊಂಡು ಹೋಗ್ಬಿಡ್ತೇನೆ. ಬಾ ಶೆಟ್ಟಿ. ನಡ್ರಿ ಗೌಡ ತರ, ಗೌಡ ತರ ಆ ತೋಟಕ್ಕೆ ಹೋಗಿ ಬರೋಣ ನಡ್ರಿ. ನಾ ಕನಿ ಕೇಳ್ತೀನ? ಇಲ್ರಿ ಬಿಸಿಲು ಭಾಳ ಆಗ್ತಾಳ್ರಿ, ನಡ್ರಿ. ಗೌಡ ತರ ಇದೆಲ್ಲ ಬಾಳೆಗಿಡ ಅದು ಎಲ್ಲ ನಮ್ಮ ನೋಡ್ರಿ, ಮಾನ್ಯ ಹಚ್ಚಿದ್ದು ರೀ. ಬೆಂಡಿಕಾಯಿ ಬದ್ನಿಕಾಯಿ ಸೌತಿಕಾಯಿ ಎಲ್ಲ ಅದಾವ್ರಿ ಶೆಟ್ಟಿ. ಏನದ ಅವಾಜ? ಇದ ಗೌಡ ತರ ಕಬ್ಬು ಹೇರಾಕ್ತಾರೆ, ತೆಳಗಿನ ತೋಟದ ಕಬ್ಬು ಹೇಳಾಕ್ತಾರೆ, ಗ್ಯಾಂಗಿನ ಹುಡುಗರು ಹಚ್ಚಿರ್ತಾವ ಹೇಳ್ರಿ ಅವು, ಅವ್ರಿಗೆ ಜನಪದ ಅಂದ್ರೆ ಬಾಳ ಇಷ್ಟ ರೀ. ಹಾ ಬಂದ್ ಬಡಂಗಿಲ್ರಿ ಅವ್ರ. ಅಲ್ಲ ಶೆಟ್ಟಿ ನಿನ್ಗೆ ಇಷ್ಟ ಇಲ್ಲ? ಏ ನಮ್ಗೆ ಅಂತದ್ ಏನು ಇಷ್ಟ ಇಲ್ಲ, ನಮ್ಗೆ ಬರೀ ಡಾಕ್ಟರ್ ರಾಜಕುಮಾರ್ ಅಂದಟ್ಟ ಸಾಕ್ರಿ. ಬಾ 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 ಶೆಟ್ಟಿ. ಗೌಡ ತರ ಈಗ ಹೊಲ ಹೆಂಗ ಬಾಳ ಆಗೈತಿ, ಈಗ ಒಬ್ಬ ಜಿತ್ ಕಾಳ ಮನುಷ್ಯ ಬೇಕಾಗಿದಾನ, ಯಾರ ನಂಬಿಕೆ ಎಷ್ಟ ಮನುಷ್ಯ ಅದಾನೇನ? ಏ ಅದಾನ್ರಿಲ್ಲ ಗೌಡ ತರ, ಇಲ್ಲೇ ಬಾಜುಕ ಈ ನಮ್ಮ ಏನು ಮಾನ್ಯ ಹೊಸ 20 ಎಕರೆ ತೊಗೊಂಡದ್ರಲ್ಲ, ಅದ್ರ ಬಾಜುಕ 2 ಎಕರೆ ಅದಾವನ್ರಿ, ಬಾಲ್ಯ ಅನ್ನೋ ಹುಡುಗದಾನ್ರಿ, ಚಲೋ ದುಡಿತಾನ್ರಿ ಅವನು, ಭಾಳ ಒಳ್ಳೆ ಮನುಷ್ಯ ಅದಾನ್ರಿ, ನಾ ನೋಡ್ಕೋತದನ್ರಲ್ಲ ಇದು ನಾಲ್ಕನೇ ಪಾಲ್ಯದಂಗ ಮಾಡ್ಕೋತಿದ್ರೆ ನಾವು ಹಂಗ ಹೇಳಂದ್ರೆ ಹಂಗ ಹೇಳ್ತೀವ್ರಿ, ಹಿಂಗ ಹೇಳಂದ್ರೆ ಹಿಂಗ ಹೇಳ್ತೀವ್ರಿ. 1 ಎಕರೆ 2 ಎಕರೆ 20 ಎಕರೆ ಐತಲ್ಲ? ಆಯ್ತು ತಡ್ರಿ, ನಾ ಕೇಳ್ಕೊಂಡ ಹೇಳ್ತಾನ್ರಿ ಅವನ, ಅವನ್ನೆಲ್ಲ ಫಿಕ್ಸ್ ಮಾಡ್ತಾನ ರೀ, ಬೇಕ್ರೆ ನಿಮ್ಮನ್ನ ಓದ್ ಭೇಟಿ ಮಾಡಿಸ್ತಾನ ರೀ. ಆಯ್ತಾ ಭೇಟಿ ಆಗ್ಬರ್ನ, 20 ಎಕರೆ ನಮ್ಮ ತೋಟದಾಗ ಆಳು ಮನುಷ್ಯ ಇರ್ಬೇಕು. ಆಯ್ತು ಆಯ್ತು ಆಯ್ತು, ನಾವು ಹೇಳ್ದಂಗೆ ಕೇಳ್ಬೇಕು ಮತ್ತೆ. ಆಯ್ತು ರೀ ಗೌಡ್ತಾರ, ದೂಸರ ಮಾತಾಡಿದ ಅವ್ನಿಗೆ ಉಳ್ಗಲಿಲ್ಲ ನಿನ್ಗೆ ಉಳ್ಗಲಿಲ್ಲ. ಇಲ್ಲಾಡ್ರಿ ಗೌಡ್ತಾರ, ಇಲ್ಲಾಡ್ರಿ ಇಲ್ಲಾಡ್ರಿ. ಬಾಲು ಏ ಬಾಲು ಹೇಳ್ರಿ, ಇಲ್ಲ ಗೌಡ್ ತರ ಬಂದಾರು, ಒಂದು ಸ್ವಲ್ಪ ನಿನಗೆ ಮಾತಾಡೋದತ್ತ ಬಾತ. ಏನ್ರಿ ಏನಾಗ್ತದ? ಏನಿಲ್ಲ,
ಗೌಡ್ತಾರ ಬಾಲೂನ್ ಕರ್ಕೊಂಬಾನ್ ನೋಡ್ರಿ, ಇಲ್ಲೇ ಬಾಜೂಕ ಒಂದ್ 20 ಎಕರೆ ಜಮೀನ್ ತಗೊಂಡ್ರಿ. ನಿಮ್ಮ ಪಟ್ಟಿ ಬಾಜೂಕ ನನ್ನ ಇವ್ರದ 20 ಎಕರೆ ತಗೊಂಡವ್ರು ಇವ್ರ ಗೌಡ್ತಾರು. ಹಿಂಗಾಗಿ ಹಾಳ ಒಂದ ಕೊಳೆಮೆ ತಾನಾಗ್ತಿದ್ರು ಗೌಡ್ತಾರ. ಹೇಳ್ರಿ ನೀವ್ರ ನಮ್ಗ ಜಿತ್ತಕೊಬ್ಬ ಆಗ್ಬೇಕೇನ, ನಮ್ಮ ಹೊಲ್ದಾಂದ ಎಲ್ಲ ಕೆಲಸ ನೋಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕ್ ನೋಡ. ನಾಯಕ್ ನಿಮ್ಮ ಜಿತ್ತದಾಳಾಗಿಲ್ರಿ, ನಾಯಕ್ ಮಾಡಕ್ ಹೋಗ್ಲಿ. ನೀ ಯಾಕೆ ಮಾಡಕ್ ಹೋಗ್ಲಿಲ್ಲಂದ್ರೆ ಹೊಲ ಜಾಸ್ತಿ ಐತಿ, ತೋಟ ಐತಿ, ಆರಾಮ ತಿನ್ನು ಅನ್ನ, ಮೂರ್ ಹೊತ್ತು ಊಟ ಹಾಕ್ತೇವಿ, ನಮ್ಮ ಹೊಲ್ದಾಗ ಜಿತ ಮಾಡ್ಕೊಂಡ್ ಬೀಳ್. ನೀನ್ ಹಂಗ ಬೇಡ, ದುಡಿದ ಪೇಮೆಂಟ್ ಕೊಡ್ತೈತಿ. ನಿಮ್ದು 20 ಎಕರೆ ಇದ್ರೆ ಏನು 200 ಎಕರೆ ನನ್ಗೇನು ಮಾಡೋದ್ರಿ, ನನ್ನ 2 ಎಕರೆ ಹೊಲ ಇರಲಿ ಆದ್ರೂ ಯಾವೂ ಅಂಜಿಲ್ಲ. ಇಡೀ ಊರಾಗ ರಾಜಾನಂಗ ಕಾಮಗ ದುಡಿದ ಕಾಮಗ ಮೆರೆದಿದ್ ಮಗ ರೀ, ನಾಯಕ್ ಜಿತ ಆಗಿರ್ಲಿ ನಿಮ್ಮಲ್ಲಿ ಬಂದ. ಸಾಕ್, ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಸುಮ್ನ ನಮ್ಮ ಹೊಲ್ದಾಗ ಬಂದ ಆಳಾಗ ಬಿದ್ದೀರ. ನಾಯಕ್ ಆಳಲ್ರಿ, ನಿಮ್ಮಲ್ಲಿ ಬೇರೆ ಯಾವ್ರು ಸಿಗ್ತಾರ ನೋಡ್ರಿ, ನಾ ಎಲ್ಲ ಹಂಗ ಆಳಾಗ ಮಗಣ ಅಲ್ಲ. ಇರೋದ್ 2 ಎಕರೆ ಆದ್ರ 200 ಎಕರೆ ನನಗ್ ಮಾತಾಡ್ತೀಯಲ್ಲ, ಏನ್ ಹೇಳತೈತಿ, ಹೇಳಿದ್ ಕೇಳ್ಕೊಂಡ್ ಸುಮ್ನ ಬಿದ್ದೀರ ನೋಡ್ರಿ. ನಿಮ್ದು 20 ಎಕರೆ ಇರ್ಲಿ 200 ಎಕರೆ ಇರ್ಲಿ ಅಂತೂ ನನಗೇನ ಆಗ್ಬೇಕಾಗಿತ್ರಿ. ನಂದು 2 ಎಕರೆ ಇದ್ರು 20 ಎಕರೆ ಅಷ್ಟು ಏನ್ ಹೊಲ ಬೈದಿದ್ಲ ಅಷ್ಟು ನನ್ನ 2 ಎಕರೆ ಬೆಳೆಯೋ ತಾಕತ್ ನನ್ನ ತೆಕ್ಕೈತಿ. ನಾ 2 ಎಕರೆ ಇರ್ಬೋದು ಅಂದ ಆದ್ರು ಯಾ ಮಗು ಬಗ್ಗೆ ಸಲಾಮ್ ಮಾಡೋದು ಬದುಕಿದ ಮಗನ ಅಲ್ರ ನನ್ನ ನನ್ನ ಪಡಿ ನಾ ದುಡಿತನು ನಿಯತ್ತಾಗಿ ಊಟ ಮಾಡ್ತಾನೆ. ಯಾರಪ್ಪಂದ ಏನೈತ್ರಿ, ನೀವೇ ನನಗೆ ಹೇಳತ್ತೀರಿ. ಜಾಸ್ತಿ ಸೊಕ್ಕಿಲ್ಲ ಮಾತಾಡಕ್ ಹೋಗ್ಬೇಡ, ನಿನಗೆ ಒಳ್ಳೇದಲ್ಲ ಇದ ನೋಡ್ರಿ. ನನಗಂತೂ ಆಗೋದಲ್ಲ ಗೌಡ್ತೀವ್ರೆ, ಬೇರೆ ಯಾರು ಬಕಾಸಿ ಇದ್ದಾರೆ ಹೋಗಿ ಹಚ್ಕೋರಿ. ನಾ ಯಾವತ್ತಿದ್ರು ಯಾ ಮಗು ಬಗ್ಗಿದಾವಲ್ಲ, ನನ್ನ ಪಡಿಗೆ ನಾನ ಗೌಡ. ನೀ ಯಾರ ಹತ್ರನೂ ಬಗ್ಗಿಲ್ದೇ ಇರ್ಬೋದು, ನನ್ನ ಹತ್ರ ಬಗ್ಗಾಕಬೇಕಿಲ್ಲ. ಶೆಟ್ಟಿ ಹೇಳ್ರಿ ಗೌಡ್ತಾರ ಹೇಳ ನೆಟ್ಟಗ, ಇದನ್ನು 2 ಎಕರೆ ಎತ್ತೆ ಬಿಡುನ ಹತ್ತಿರೇನ್ರಿ? ಹಂಗಾರ ಮುಂದಿನ ಪ್ಲಾನ್ ಓಡ್ಸಾಕತ್ತನ್ರಲ್ಲ ಅಣ್ಣ, ನನ್ನ ತಲೆ ಹಂಗ ಆಯ್ತ್ರಿ. ಇದನ್ನೇನು ಹೇಳಿದಲ್ಲ ಇದನ್ನ ನೆನಪಿನಾಗ ಇಟ್ಕೊ ಗೌಡ್ತಾರ, ಇದನ್ನು ಉತ್ತಾರ ನಮ್ಮ ಹೆಸರ್ಲೇನ ಮಾಡ್ಕೊಳ್ಳೋದ್ರಿ. ಒಂದಲ್ಲ ಒಂದಿನ ಬರಬೇಕ ನೀನು, ತಿಳ್ಕೊ ಅದನ್ನ. ಅಲ್ಲ ಈಗ ಗೌಡ್ತಿ ದೊಡ್ಡ ತಾನ ಸಾಕೋರತ್ತೆ ಮರ್ಯಾತಾಳು, ಈಕಿ ಸಾಕಾರ್ತಿದ್ರೆ ಅಕ್ಕಿಪುರದಾಗಿ ಇರ್ಬೋದು. ನಾನು 2 ಎಕರೆದಾಗ ಅಗದಿ ನನ್ನ ಪಾಡಿಗೆ ನಾ ಯಾವ ಮಗನ ಕಡೆ ಬಟ್ ಮಾಡಿ ತೋರ್ಸ್ಕೊಂಡವಲ್ಲ. ಇವ್ರು 20 ಎಕರೆ ಬೆಳೀತಿರ್ಬೋದು, ನಾ ಬರೀ 2 ಎಕರೆಗ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಬೆಳಿತಕ್ಕದಾನೆ. ನಾ ಸ್ವಂತ ಸತ್ಯವಾಗಿ ದೂರ ಆಗಿದ್ದೆ, ನನಗೆ ಯಾರ್ದು ಅಂಜಿಕೆ ಐತಿ? ಆ ದೇವ್ರು ಇರ್ತಕ್ಕ ನನಗೆ ಯಾರ್ದೇನು ನಾನು ಕಿತ್ಕೊಳಕ್ಕಾಗೋದಿಲ್ಲ. ಶೆಟ್ಟಿ ಹೇಳ್ರಿ ಗೌಡ್ತಾರ, ಆ ಮಗನ್ ಎಷ್ಟು ಸೊಕ್ಕೈತಲ್ಲ, ಏನಕ್ಕೆ ತಗ್ಬಿಡ್ತೈತೆ ನಂಗೆ ಗೊತ್ತಿಲ್ಲ, ಆ ಮಗನ್ ಸೊಕ್ಕಂತ ಇಳ್ಸಾಕಬೇಕ. ಗೌಡ್ತಾರ ಬಾಜುಕ್ 20 ಎಕರೆ ಜಮೀನ್ ರೀ ನಮ್ದು, ಆ ಬಾಲ್ಯ ಮಗಂದು 2 ಎಕರೆ ಜಮೀನು. 2 ಎಕರೆ ನನ್ನ ಮುಂದೆ ಎಷ್ಟು ಹಾರಾಡ್ತಾನಲ್ಲ, ಅಷ್ಟು ಸೊಕ್ಕಿನ ಮಾತ ಬಾಳ ಸೊಕ್ಕ್ರಿ, ಇಳಿಸ್ಬೇಕಾ ಮಗಂದ. ಹಂಗಾದ್ರ ಗೌಡ್ತಾರ ಆ ಬಾಲ್ಯ ನನ್ನ ತಂಗಿ ಚಂದುಳು ಚೆಲುವ ಐತ್ರಿ. ತಂಗಿದ್ರ ಆ ಹುಡುಗಿ ನನ್ನ ಮಾದೇವಗೌಡನ್ ತಗೊಂಡ್ ಬಿಡ್ರಿ, ಮದ್ವಿ ಮಾಡೋಣ್ರಿ. ಅದ್ರಿಂದ ಏನು ಉಪಯೋಗ ಐತಿ? ಅವ ಅಂದಾಗ ನಿಮ್ಮ ಕಾಲ್ ಕಡೆಗಳು ಬೀಳ್ತಾನ್ರಿ, 2 ಎಕರೆ ಜಮೀನು ಸಿಗ್ತೈತಿ, 2 ಎಕರೆ ಜಮೀನು ಉತ್ತಾರ ನಿಮ್ಮ ಹೆಸರು ಹಾಕತ್ರಿ ಗೌಡ್ತಾರ. ಅದು ನನ್ನ ತಲೆಯಾಗ ಐಡಿಯಾ ಬಂದತ್ರಿ, ಹೊಡ್ರಿ ಒಂದು ಉಣ್ಣು ಏಟ. ಈ ತಲೆ ಒಳಗೆ ಇಷ್ಟು ದಿನ ಲದ್ದೆ ಐತೆ ಅನ್ಕೊಂಡಿದ್ದೆ, ಇವತ್ತು ಗೊತ್ತಾತ ಸಣ್ಣ ಪುಟ್ಟ ಐಡಿಯಾಗಳು ಬರ್ತಾವಂತ. ಚಲೋ ಹೇಳಿದಿ ನೋಡ, ಹೋಗಿ ಅದನ್ನ ಸ್ಕೆಚ್ ಹಾಕೊಂಡ್ರಿ ಅಣ್ಣ. ನಡ್ರಿ ಮೇಡಮ್ ಹಿರ್ಯಾರ, ನನ್ನ ತಂಗಿಗೆ ಒಳ್ಳೆ ಮರ್ತನ ಕೊಡ್ಬೇಕು ಅನ್ನೋದು ಭಾಳ ಐತ್ರಿ. ನಮ್ಮ ತಂಗಿ ಅಷ್ಟು ಸುಖವಾಗಿದ್ರೆ ಸಾಕು, ಚಲೋ ಮನೆತನ ಬಂದ್ರೆ ಕೊಟ್ಟು ಬಿಡ್ಬೇಕಂತ ಮನೇನ್ರಿ. ನೋಡಿ ಪಾಪಮ್ಮ, ನೀ ಇವರು ಒಳ್ಳೆ ತನಕ ನಿಮ್ಮ ತಂಗಿಗೆ ಒಳ್ಳೆ ಮನೆತನ ಸಿಗತ್ತೆ, ನೀ ತಿಂತಿ ಮಾಡಿ ಬರ ದೇವ್ರ ಮ್ಯಾಲ್ದಂಗ ಪರಮಾತ್ಮ ಬಾ ಹೋಗಮ್ಮ. ಆಯ್ತ್ರಿ ಯಾರ, ನೀವು ಹಿಂಗೆ ಖುಷಿಯಿಂದ ಹೇಳ್ತೀರ ನಂಗೆ ಭಾಳ ಸಂತೋಷ. ಏನು ಮಾಡಾಕ್ತೀರಿ ಪಾಪ ಅಲ್ವ? ನಮಸ್ಕಾರ ಶೆಟ್ರಿ. ನಮಸ್ಕಾರಪ್ಪ. ನಮ್ಮ ತಂಗಿಗೆ ಒಂದು ವರ ನೋಡತ್ತೆ ಏನ್ರಿ, ಏನ್ ಮಾಡ್ರಿ? ಅದನ್ ನೋಡೇನಲ್ಲ ಬಾಲು ನೋಡ್ರಿ, ನೋಡೇನಿ ಬಹಳ ಚಂದ ಅದನ್ ಹುಡುಗ. ಹೌದ್ರಿ, ಮಹದೇವಗೌಡ ತಳವನ್ ಸರ. ಮಹದೇವಗೌಡ್ರಿ, ಯಾರ್ರಿ ಅವ್ರು? ಅವ್ರು ನಮ್ಮ ನಿಮ್ಮ ಹೊಲದ ಬಾಜುಕ 20 ಎಕರೆ ಜಮೀನ್ ತಗೊಂಡಾರಲ್ಲ. ಓ, ಗೌಡ್ತಾರು ಗೌಡ್ತಾರು. ಅವ್ರ ತಮ್ಮದಾನ ಮಹದೇವಗೌಡ, ಒಂದು ಇನ್ನೂ ಮದುವೆಯಾಗಿಲ್ಲ. ಹೆಂಗ್ ವಯಸ್ಸಿನ ಹುಡುಗ, ಬರೀ 70 ಅಷ್ಟ ಮಾಡ್ಕೊಳ್ದಂತ ಹೊಡೆದಾಗ ಮತ್ತೇನು ಯಾವುದು ಹುಷಾ ಬರೀಲ್ಲ. ಆಯ್ತು ರೀ ಶೆಟ್ರ, ಮಾನ್ಯ ನಾನು ಗೌಡ್ತಿಗೆ ಬರೀ ಒಂದು ಸ್ವಲ್ಪ ಬಿರಸ್ಲೆ ಮಾತಾಡ್ರಿ. ನೀವು ಮತ್ತು ನಮ್ಮ ಹುಡುಗಿನದು ಮಾಡ್ಕೊಳ್ತಾರಲ್ಲ ನೋಡ್ರಿ ಅವ್ರು. ಹುಡುಗಿ ಮನಸ್ಸಿಗೆ ಬತ್ತಂದ್ರೆ ಏನತ್ತಿ, ಹುಡುಗ ಮಾಡ್ಕೊಳಕ್ಕೆ ತಯಾರದ ನಾವು. ಅವೆಲ್ಲ ಹೇಳಿಬಿಟ್ಟಾನು ನಮಗೆ ನೋಡ್ರಿ ಶೆಟ್ರ, ಹುಡುಗಿ ಒಂದು ಮನಸ್ಸಿಗಿದ್ರೆ ನಾ ಆಗಕ್ಕೆ ತಯಾರ್ದನ್ನ ತಿಳಿ ಮಾದೇವಗೌಡ ಹೇಳ್ಯಾನ ನಮ್ಮ ಮುಂದೆ. ಆದ್ರೆ ನಿನ್ನ ತಂಗಿನ ನೋಡೇನಪ್ಪ ನಾನು, ಭಾಳ ಲಕ್ಷಣವಾಗಿದ್ದಾಳೆ, ಭಾಳ ಸುಂದರದಾಳ, ಹಾ ಕಡ್ಡಿಲೇ ಬರೋದಂಥ ಹುಡುಗಿ. ಆದ್ರೆ ನಮ್ಮ ಮಾದೇವಗೌಡ ನೋಡಿದಂದ್ರೆ ಬಿಡುದಿಲ್ಲ ನೋಡೋಕ್ಕಿನ. ಅದೆಲ್ಲ ಬರೋಬ್ಬರ್ರಿ ಶೆಟ್ರ,
ನನ್ನ ತಂಗಿ ಚಂದ ಹೆಂಗಂದ್ರೆ ಅಷ್ಟ ಸಾಕ್ರಿ, ಆದ್ರೆ ನಾನು ಇದ್ರ ಮೇಲೆ ಮತ್ತೆ ನನ್ನ ತಂಗಿಗೆ ಅದು ಏನ್ರಿ ಹಿಂಸೆ ಹಿಂಸೆ ಮಾಡ್ರಿ ಅಂದ್ರೆ ಹೆಂಗ್ರಿ ಅಂತ ಕೇಳ್ತೀನಿ. ಅದೇನು ನಾ ಇರ್ತಾನಲ್ಲ, ನಾ ಇರ್ತಾನ, ಅದೇನು ತಲೆ ಕೆಡಿಸ್ಕೋಬೇಡ್ನಿ, ಅದೇನು ಆಗಂಗಿಲ್ಲ. ಈಗಿನ ಕಾಲಕ್ಕೆ ಮೊದ್ಲ ಹೆಣ್ಣು ಹುಡುಗಿಯರು ಸಿಗುವಲ್ಲು, ಈ ಹೆಣ್ಣು ಹುಡುಗರು ಕಂಡ್ರೆ ಬಂಗಾರ ಕಂಡಂಗೆ ಮಾಡಾಕ್ತೇವೆ ಗಂಡು ಹುಡುಗರು. ಅದಕ್ಕೆ ಇದೊಂದು ಬುದ್ಧಿ ಮಾತು ಹೇಳ್ತೀನಪ್ಪ, ಒಟ್ಟ ಗೌಡ್ರ ಮಣಿತನ ಕೊಟ್ಟೆ ಅಂದ್ರೆ ನಿನ್ನ ತಂಗಿ ರೊಟ್ಟಿ ತುಪ್ಪದಾಗ ಬೀಳ್ತೈತೆ ನೋಡು. ಆಯ್ತು ರೀ ಸೆಟ್ರ, ನನಗೆ ಬೇರೆ ಏನು ಬೇಕಾಗಿಲ್ಲರಿ. ನನ್ನ ತಂಗಿ ಚಲೋ ಮನೆ ಕೊಟ್ರೆ, ನನ್ನ ತಂಗಿ ಚಂದಂಗಿದ್ರೆ ಸಾಕು. ಮಹಾರಾಣಿ ಮಹಾರಾಣಿ ಹೆಂಗಿರ್ತಾಳೆ ತಮ್ಮ. ಆಯ್ತು ರೀ ಸೆಟ್ರ, ಹಂಗಾರೆ ನಾಳೆ ಕರ್ಸ್ಬಿಡ್ರಿ, ನಾಳೆ ತೋರಿಸ್ಬಿಡೋಣ್ರಿ. ನಾಳೆ ತೋರಿಸ್ಬಿಡ್ತೀರಿ? ಹಂಗಾರೆ ನಿಮ್ಮ ಮನೆ ಒಂದು ಇದೈತೆ, ಬೇರೆ ಚೇರ್ಮನ್ರ ಮನೆಗೆ ಅದು ಕರೆಸ್ತೀರಿ ಅಲ್ಲೇ ಬಾಜುಕ. ಹಿಂಗೆ ಮಾಡ್ರಲ್ಲ, ನಮ್ಮ ಮನೆ ಭಾಳ ಶಾಂತ ಆಕತ್ರಿ, ಪತ್ರ ಸೆಡ್ನಾಗ ಅಲ್ಲಿ ಮಂದಿ ಭಾಳ ಇಡಂಗಿಲ್ಲ. ಹಾಂ, ಇಲ್ಲ ನಮ್ಮ ಚೇರ್ಮನ್ರ ಅದಾರಲ್ಲ. ಹಾಂ, ಅವ್ರ ಮನ್ಯಾಗ ತೋರಿಸ್ಬೋದು ನೋಡ್ರಿ. ಆಯ್ತು ಆಯ್ತು ಆಯ್ತು, ಅಷ್ಟು ಮಾಡಿಬಿಡಂಗ್ರ. ಆಯ್ತು ರೀ ಸರ್, ಅವ್ರಿಗೆ ಚೇರ್ಮನ್ರಿಗೆ ಹೇಳಿಡು ಎಲ್ಲ ಹೇಳ್ತಾರೆ. ಹಾಂ, ನಾ ಬರ್ತೇನೆ. ಹಾಂ ಸರ್, ನಮಸ್ಕಾರ. ಸೆಟ್ರ್ ಹೇಳಿದಂಗೆ ನನ್ನ ತಂಗಿ ಆ ಮನೆ ಸಸಿ ಆದರೆ ಅಗದಿ ರಾಣಿ ಆಗಿರ್ಬೋದು. ಆದರೆ ನನಗೆ ಒಂದು ಅನಿಸ್ತೈತಿ, ಗೌಡ್ತಿ ನನ್ನ ಮ್ಯಾಲ ಸಿಟ್ಟಿಗೇರಿ ಎಲ್ಲರೂ ನನ್ನ ತಂಗಿ ಏನೇ ಮಾಡ್ತಾಳು. ನಾ ಮಾಡಿತ್ತಪ್ಪ, ನನ್ನ ಮ್ಯಾಲ ಸಿಟ್ಟೈತಿ, ನನ್ನ ತಂಗಿಗೆ ಏನು ಸಂಬಂಧ? ನನ್ನ ತಂಗಿ ಅಂದ ಚಂದಕ್ಕೆ ಆಕೆ ತಮ್ಮ ಇಷ್ಟಪಟ್ಟಾನಂತೆ. ಹಂಗಾದ್ರೆ ನನ್ನ ತಂಗಿ ಸುಖವಾಗಿರ್ತಾಳತ್ತೆ, ನನಗೆ ಖಾತ್ರಿ ಆಗೈತಿ. ಅದೇನಕತ್ತ ಆಕತಿ, ಮ್ಯಾಲ ದೇವ್ರ ಮ್ಯಾಲ ಬರ ಹಾಕಿ ನನ್ನ ತಂಗಿನ ಕೊಟ್ಟು ಮದಿ ಮಾಡಿಬಿಟ್ರೆ ಆತ. ನಮಸ್ಕಾರ. ಬರಿ 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 ಚೇರ್ಮನ್. ಗೌಡ್ರ ನಿಮಗೆ ನೀರು ರೀ, ಗೌಡ್ತಾರ ನೀರು ಬೇಕು ಬಿಟ್ರಿ. ಗೌಡ್ರು ನೀವು ಏನ್ ಮುಂಜಾನೆ ದೌಡ ಜಾಗ ಬಿಟ್ರಿ? ಹ್ಞೂನ್ರಿ, ನಮ್ಗೊಟ್ಟು ಬರಾಕ್ ಎಳೆ ಆತ್ರಿ ಹಿಂಗಾಗಿ. ಹಾ, ನಿಮ್ಮನು ಹಣ್ಣು ಆಡ್ದಾಗದ್ರಿ. ಹ್ಞೂನ್ರಿ, ತೋಡ ಕಡೆ ನೋಡ್ಕೋಬೇಕ್ರಿ. ಹೌದೌದು, ಗೌಡ್ರದೆಲ್ಲ ಚಲೋ ಐತ್ರಿ? ಏ ಚಲೋ ಐತ್ರಿ ಬಸ್ತಾನಿ. ಹಾ, ಇವ್ರದ್ದು 86 ಎಕರೆ ಜಮೀನು ಐತ್ರಿ. ಹಾ, ಮೊನ್ನೆ ಒಂದು 20 ಎಕರೆ ತಗೊಂಡಾರ ಮಾತ್ರಿ. ಹಾ, ಅದು ಕಡ್ಲಿ ಬಿತ್ತದ್ರ ಏನ ಕಬ್ಬ ಹಚ್ಚುದ್ರ? ಎಲ್ಲ ಒಟ್ಟು ದ್ರಾಕ್ಷಿ ಕಬ್ಬ ಎಲ್ಲ ನೀರಾವರಿ ಚಲೋ ಐತ್ರಿ. ಹಾ, ಚಲೋ ಐತ್ರಿ. ಇಲ್ಲೇ ಬಾಲೂನ್ ಬಾಜುಕ ತಗೊಂಡಾರ ಅವರು. ಹಾ, ಬಾಲೂನು ನಮ್ಗೆ ಬೇಕಾದ ಹುಡುಗರಿ. ಹೌದೌದು. ಹಿಂಗ್ರಿ ಗೌಡ್ರ, ತಂಗಿನ ನೋಡಕ್ ಬರಾಕ್ತಾರು, ಮಣಿ ಒಂದು ಆಗತ್ತಿಲ್ಲ ಅಂದ. ಹ್ಞೂನ್ರಿ, ಏ ಇಲ್ಲೇ ಕರ್ಕೊಂಬಾರು, ತಂಗಿನ ಕರ್ಕೊಂಬ ತೋರಿಸೋನು ಅಂತೇಳಿ ನಮ್ಗೆ ಬಲಗೈ ಮಾಡಿದ್ದಂಗ್ರಿ. ಬೇಕಾದ ಕರ್ಸುನ್ರಿ ಹುಡುಗಿನ? ಹಾ, ಹುಡುಗಿನ ಕರ್ಸ. ಹಾ, ಬಾಲು ನಿಮ್ ತಂಗಿನ ಕರಿಪ್ಪ. ಆಯ್ತು ಸರ್. ಹುಡುಗ ಲಕ್ಷಣವಾಗಿ ಸಾಲಿ ಕಲ್ತಾಳ ಗೌಡ್ರ, ನಿಮಗ್ ಮನಸ್ಸಿಗೆ ಐತಲ್ರಿ ಮತ್ತ ತಮ್ಮ ಚಲೋದ ಮೇಲೆ ನೋಡ್ಕೋ. ಈಗ ಹುಡುಗ ಏನ್ ಮಾಡ್ತಾನ್ರಿ ಗೌಡ್ರ? ಹುಡುಗನ್ ಏನ್ ಕೇಳ್ತೀರಿ, ಸಿಕ್ಕಾಪಟ್ಟೆ ಆಸ್ತಿ ಐತ್ರಿ ಹುಡುಗಂದ. ನಾವು ಹೊರಗಿಂದ ಏನ್ ಮಾಡಬೇಕಾಗಿಲ್ರಿ, ನಮ್ದ ಸುಟ್ಟು ಸುಳ್ಳಾರದಷ್ಟು ಆಸ್ತಿ ಐತ್ರಿ. ಅವ್ ಮನ್ಯಾಗಿಂದ ಟಮ್ ಆರಾಮ್ ಮಾಡ್ಕೊಂಡಿರ್ತಾನಷ್ಟೇ. ಈ ಹುಡುಗಿನೂ ನಮ್ಮ ಮನೆಗೆ ಬಂದ್ರ ಅಕ್ಕಿಯು ಏನು ಕುಂದು ಕೊಡ್ತೇ ಇಲ್ರಿ. ಅಕ್ಕಿ ಆರಾಮ್ ನೋಡ್ರಿ, ಆಳು ಕಾಲು ಇರ್ತಾವ್ರಿ, ಕೈಗೊಬ್ರು ಕಾಲುಗೊಬ್ರು, ಅವ್ರು ಬಟ್ ಹೇಳ್ಕೊಂತ ಮಾಡ್ಕೊಂತ ಹೋರ್ ಸಾಕು ನೋಡ್ರಿ ನಮ್ಗೆ. ಊರು ಗೌಡ್ರ ಅಂದ್ರೆ 8 ಕ್ವಾಣಿನ್ ತಾಕತ್ ಇದ್ದಂಗ್ರಿ. ಗೌಡ್ರ ಉದ್ಯೋಗ ಏನ್ ಮಾಡ್ತಾರೆ ಆರಾಮ್ ಕೂತ್ರು ನಡೀತೈತ್ರಿ. ಹಂಗ ಐತ್ರಿ ಚೇರ್ಮನ್ರ, ಬರೀ 70 ಅಷ್ಟೇ ಆಳುಗಳು.
ಅಷ್ಟೇ ಆಯ್ತು ರೀ. ಆಯ್ತು ಆಯ್ತು ರೀ ತಂಗಿ, ಅಲ್ಲೇ ನಮಸ್ಕಾರ ಮಾಡಿ ಮಾಡಿ ಅಲ್ಲಿ ಜಗಲಿಗೆ ಇಟ್ಟು ಬಿಡುವ. ಹಾಂ ನೋಡ್ರ ಹುಡುಗಿ ಏನ ಮನಸ್ಸಿಗೆ ಐತ್ರಿ? ಐತ್ರಿ ಸರ್. ಮಾಡ್ರಿ ಎಲ್ಲ ಪಸಂದ್ ಐತ್ಲ? ಪಸಂದ್ ಐತ್ರಿ. ನಾ ನಿಮಗ್ರಿ? ಹಾ ನಂಗೂ ಪಸಂದ್ ಐತ್ರಿ. ಹಾ ಬಳು ಅಳೆಯ ನಿನಗ ಮನಸ್ಸಿದಾನಪ್ಪ? ಶರ್ಮಾ ನೀವ ನಮಗ ತಂದೆ ತಾಯಿ ತಂದ್ರಿ. ಹಾ ನೀವೇನಂತೀರಿ? ನಮ್ದು ಅದ ಸರ್, ನಮಗಂತೂ ಪಸಂದ್ ಆಗೈತಿ ಬಾಳು. ಆಯ್ತ್ರಿ ಚರ್ಮಂಡ್ರೆ, ಮುಂದಿಂದ ಏನ್ ಮಾತಾಡ್ನೋ ನೀವ ಏನಾದ್ರು ಮಾತಾಡಿರೋ? ಇಲ್ರಿ ನಾ ಏನು ಮಾತಾಡ್ಲಿ ಚರ್ಮಂಡ್ರೆ, ಎಲ್ಲ ನೀವರಿ, ನಮ್ಗ ತಂದಿನೂ ನೀವರಿ, ತಾಯಿನೂ ನೀವರಿ, ನೀವೇನ್ ಮಾತಾಡ್ತಿಲ್ಲ ಅದ ನಾವ್ ದೇಶ ಐತ್ರಿ ಚರ್ಮ. ಮಾದೇವ್ ಗೌಡ ಕುಲು 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 ನಗಾಕತ್ತ ನೋಡ. ನಗ್ಲಿ ಬಿಡ ಮತ್ತ ಗೌಡ್ರ. ಏನ ಬಂಗಾರ ಅದು ಏನ್ ಹಾಕೂನು ನೀವ ಹುಡುಗಿಗೆ ಏನ್ ಹಾಕಿ ಮಾಡ್ಕೊಳ್ಳೋಂಗದಾರ್ಯ ಹೇಳ್ರಿ ಚರ್ಮಂಡ್ರ. ನಮ್ದ ರಗಡ ಆಸ್ತಿ ಐತ್ರಿ, ಅದೇನ ಬಂಗಾರ ಬೆಳಿ ಏನು ಬ್ಯಾಡ್ರಿ, ಅಡಿಗೆ ಮಾತ್ರ ನನಗೆ ಪಸಂದ್ ಐತಿ. ಹಾಂ ನಾ ಹಾಕೊಂಡ್ರಿ ಮೇಡಮ್. ಹಾಕಿರ್ಲೇ? ಹಾಂ. ಮತ್ತು ಹುಡುಗಿ ಅದು ಏನೇನು ಹಾಕವ್ರಿ ಹುಡುಗಿರಿ? ಹಾಂ ಹುಡುಗಿ ಹಾಕ್ತೀವ್ರಿ ನಾವು ಬೇಕಾದ ಏನು ಏನು. ಚೇರ್ಮನ್ರ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಹುಡುಗಿಗೆ ಏನು ಕುಂದೆ ಕರ್ತ ಆಗಂಗಿಲ್ರಿ. ಹಾಂ ನೀವು ನಮ್ಮ ಕಡೆ ಕಳ್ಸಿರಿ, ಯಾಕೆ ಚಿಂತೆ ಮಾಡ್ತೀರಿ ಹೇಳ್ರಿ? ನಾವಂತೂ ಮಾಡಂಗಿಲ್ಲ, ಇಂಥ ಮನೆತನ ಕೊಟ್ಟಿದೀವಿ ಅಂದ್ರೆ ಈಗ ಕಾರ್ಯದಾಗ ಹೆಣ್ಮಕ್ಳಿಗೆ ಹಾಕಿರಿ ಅಂದ್ರೆ ಶೋಭಾ ಬರ್ತೈತಿ. ಅಲ್ಲಿ ಏನು ಹಾಕ್ತಿರಿ ಈಗ ಒಡೆದು ಹೇಳ್ರಿ ಗೌಡತಿ. ಹೇಳೋದೇನೈತ್ರಿ, ನಮ್ಮ ಮನಿ ಬಂಗಾರ ಎಲ್ಲ ಅಕ್ಕಿ ಮೇಲೆ ರೀ, ಅಕ್ಕಿನ ಅದಾಳಲ್ರಿ ನಮ್ಮ ಮನಿ ಲಕ್ಷ್ಮಿ ಶೆಟ್ಟಿ. ಗೌಡ್ತಾರ ಯಾವ್ದ ಗಂಟಾನೆ ಗುಳಗಾಳತ್ತಾರಲ್ಲ ಅದನ್ನ ಹಾಕ್ಬಿಟ್ರಲ್ಲ ಐದು ತೊಳೆದು. ಹ್ಞೂ ಮತ್ತೆ ಅವ್ರು ಗೌಡ್ತೇನು ಮನ್ಯಾನ ಬಂಗಾರ ಎಲ್ಲ ಹಾಕ್ತಾರ, ಹಂಡೆ ಗಂಟೆ ಇರ್ತೈತಿ, ನಮ್ಮ ಹುಡುಗಿ ಹೊತ್ಕೊಂಡು ಅಡ್ಡಾಡ್ಬೇಕಲ್ಲ ಅದನ್ನ ಬರ್ತೈತಿಲ್ಲ. ಏನ್ ಹಾಕ್ತಾರ ಹಾಕ್ಬಿಡ್ಲಿ, ಒಂದ್ ಐದು ತೊಳಿದ ಅಂದ ಗಂಟಾನೆ ಗುಳಗಾಳ ಹಾಕ್ ತೊಳ್ರಿ. ಹಾ ಹಾಕೊಂಡ್ರಿ. ಮಾಡ್ರಲ್ಲ. ಆಯ್ತ ಆಯ್ತ. ಹುಡುಗ ಏನ್ ಮಾಡ್ತಾನು, ಹುಡುಗನ ಅರಿವಿ ಅಟ್ಟ ಕೊಡ್ತಾನ, ಅವಂಗೂ ಬರ್ತಾನತ್ತೆ, ಅವಂಗೂ ಹಿಂದೆ ಏನಿಲ್ಲ. ಮತ್ತ ಹುಡುಗಿ ಏನೈತಿ ಸೀರೆ ಅರಿವಿ ಎಲ್ಲ ನೀವ ಮಾಡ್ಕೊಂಡ? ಹುಡುಗಿಗೆ 50,000 ರೂಪಾಯಿ ಅರಿವಿ ಅಂಚಿಡಿ ತಗೋತೀವ್ರಿ ನಾವು ಚೇರ್ಮಂಡ್ರ. ಮುಗಿತ್ಲ? ಹೆಂಗ್ರಿ ಗೌಡ್ರ ನಾ ಹೇಳುದ ಬರೋಬ್ರಿ ಐತಲ್ರಿ? ಮತ್ತ ನೀವ್ ಹಾಕೊಳ್ಳೋದು ತಗೊಳ್ಳೋದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲ ನೋಡ್ಕೋತೀವ್ರಿ. ಆಯ್ತ್ರಲ್ಲ, ಹುಡುಗಿನ ಒಂದ್ ಕೊಟ್ರ ಸಾಕ್ರಿ ನಮಗ. ನಿಮ್ ಇಂತಾ ಬೀಗ್ರ ಶಿಕಾರ ಅಂದ್ರ ಬಾಳುಂದ ಚೇರ್ಮನ್ರ ಸ್ವಲ್ಪ ಏನೋ ಮಾತಾಡ್ಬೇಕೈತ್ರಿ ನಾನು ಅವನ ಬಗ್ಗೆ. ಪರ್ಸನಲ್ ಐತ್ರಿ? ಆಯ್ತು ಆಯ್ತು ಹೋಗ್ರಿ. ಹೋಗ್ರಿ ಹುಡುಗನು ಕರ್ಕೊಂಡು ಹೋಗ್ರಿ. ಇಲ್ರಿ ನಾವ್ ಇರ್ಲಿ, ನಾನು ಅವ್ರ ಬಗ್ಗೆ ಅವ್ರ ಜೊತೆ ಅಷ್ಟು ಮಾತಾಡ್ತೀನಿ. ಹೇಳ್ರಿ ಗೌಡ್ತಿಯವ್ರ ಏನೋ ಮಾತಾಡ್ಬೇಕತ್ತೆ ಕರ್ಕೊಂಬಂದ್ರಿ. ಬಾಳು ಹೊರಗಡೆ ನೆಟ್ಟಗ ಮಾತಾಡಿದ್ ನೋಡ್ಕ್ಯಾರ ಖುಷಿ ಆಗ್ಬಿಟ್ಟೇನು. ಮತ್ತೆ ಇನ್ನೇನೈತ್ರಿ, ನಮ್ಮ ತಂಗಿನ ಮಾಡ್ಕೊಳಕ್ ಬಂದ್ರೆ ಮತ್ತೆ ನನ್ನಷ್ಟು ಖುಷಿ ಆಗಲ್ಲ, ಅವ್ರು ಬ್ಯಾರ ಇರ್ತಾರ ರೀ. ಭಾಳ ಖುಷಿ ಆಗಿರ್ಬೇಕಲ್ಲ? ಹೌದ್ರಿ. ಹಾಲು ಕುಡ್ದಷ್ಟು ಖುಷಿ ಆಗಿರ್ಬೇಕು ಅನಿಸ್ತೈತಿ? ಯಾಕ್ರಿ ಗೌಡ್ತಿಯವ್ರ ಹಿಂಗೆ ಚುಚ್ಚು ಮಾತಾಡತ್ತೀರಿ? ನಿನಗೆ ಚುಚ್ಚುಚ್ಚೆ, ನೀ ಮಾಡಿದ ವ್ಯವಸ್ಥೆಗೆ ನಿನ್ ಚುಚ್ಚುಚ್ಚಲ್ಲ. ಹಾಂ ಬಾಳು ಅದೆಲ್ಲ ಬಿಡ. ಮತ್ತು ನಿಮ್ಮ ತಂಗಿ ದೊಡ್ಡ ಮನೆ ಸುಶಿ ಆಗತ್ತ, ಏನು ಏನು ಬೇಕು ಹೇಳಿ ನಿಮ್ಗೆ ಇದಕ್ಕಿಂತ? ನನ್ನಷ್ಟು ಖುಷಿ ಪಡೋನು ಈ ಜಗತ್ತಿನಾಗ ಯಾರೂ ಸಿಗೋದಿಲ್ಲ ರೀ. ನನ್ನ ತಂಗಿಗೆ ಇಂಥ ಮನೆ ಸಿಗತ್ತೆ ಅಂದ್ರೆ ನನ್ನ ಸೌಭಾಗ್ಯ ಅನ್ಕೋತೇನೆ ತಂಗಿ ಗೌಡ್ತಿಯವ್ರ. ಆ ಸೌಭಾಗ್ಯ ಹಿಂಗೆ ಉಳಿಬೇಕಂದ್ರೆ ನಿನಗೊಂದಿಷ್ಟು ಷರತ್ತು ಅದಾವ. ಏನು ಹೇಳ್ರಿ ಗೌಡ್ತಿಯವ್ರ? ಆ ಷರತ್ತು ಒಪ್ಪಿ ನೀ ಮಾಡಿಕೊಟ್ಟಿ ಅಂದ್ರೆ ನಿನ್ನ ತಂಗಿ ನನ್ನ ಮನೆ ಸುಶಿ ಹಾಕಲ್ಲ, ಇಲ್ಲ ಅಂದ್ರೆ ಎಲ್ಲ ಮರ್ತು ಬಿಡ. ಗೌಡ್ತಿಯವ್ರ ನನ್ನ ತಂಗಿ ಸುಖವಾಗಿರ್ತಾಳಂದ್ರೆ ನಾ ಎಲ್ಲಕ್ಕೂ ರೆಡಿ ಇದ್ದಾನೆ. ಅಲ್ಲಿ ಒಳಗೆ ನಾವು ಬಂಗಾರ ಕೊಡೋದು ತಗೊಳೋದು ಏನು ಮಾತಾಡಲಿಲ್ಲ, ಆದ್ರೆ ಹೊರಗೆ ಮಾತಾಡಕ್ಕೆ ಅಕ್ಕ ಕರ್ಕೊಂಬಂದಿ ನಾನು. ನೀನು ಅಲ್ರಿ ಗೌಡ್ತಿಯವ್ರ, ನಮ್ಮ ಹಳೆ ಹೇಳ್ಯಾರು ನನಗೇನು ಹಾಕ್ಬಾರ್ರಿ, ನನ್ನ ಹುಡುಗಿನ ಕೊಟ್ರೆ ಸಾಕತ್ ಮಾತಾಡ್ರಿ. ನೀವು ಮತ್ತೆ ಹಿಂಗನಾತೀರಿ ಗೌಡ್ತಿಯವ್ರ? ಅದು ಅಳಿಯನ ಅಭಿಪ್ರಾಯ. ನಿನ್ನ ತಂಗಿ ನನ್ನ ಮನೆ ಸೊಸಿ ಆಗ್ಬೇಕಂದ್ರೆ ನನ್ನ ಷರತ್ತಿಗೆ ನೀವು ಒಪ್ಪಕ್ಕಬೇಕು. ನೀವು ಒಪ್ಪಿದಿ ನಿನ್ನ ತಂಗಿ ನನ್ನ ಮನೆ ಸೊಸಿ ಹಾಕಲ್ಲ, ಇಲ್ಲ ಅಂದ್ರೆ ಸಾಧ್ಯ. ಆಯ್ತ್ರಿ ಗೌಡ್ತಿಯವ್ರ, ನಿಮ್ಗೆ ಏನು ಸಿರತ್ತೆ ಹೇಳಿ, ನನ್ನ ತಂಗಿಗೋಸ್ಕರ ದುರ್ಯನ ಮಾಡೇನಂತ ಏನಿದೆ ನನಗೆ ಮಹಾರಿ. ಮೊದಲನೇ ಕಂಡೀಷನ್, ನೀನು 10 ತೊಲೆ ಬಂಗಾರ ಕೊಡ್ಬೇಕು, ಹಂಗೆ ನನ್ನ ತಮ್ಮಗ ಕಾರ್ ಕೊಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನನ್ನ ಮನೆ ಜೀತ ಮಾಡಬೇಕು. ಈ ಕಂಡೀಷನ್ಗೆ ನೀವು ಒಪ್ತಿ ಅಂತಂದ್ರೆ ಈಗಿಂದೀಗ ನಿನ್ನ ತಂಗಿ ನನ್ನ ಮನೆ ಸುಶಿ ಹಾಕ, ಇಲ್ಲ ಅಂದ್ರೆ ದಾರಿ ಹಿಡಿ. ಗೌಡ್ತಿಯವ್ರ, ನನ್ನ ತಂಗಿ ಸುಖದಾಗಿರ್ತಾಳ ಅದ್ರ ಎಲ್ಲಕ್ಕೂ ರೆಡಿ ಇದ್ದಾನೆ ರೀ. ನನ್ನ ತಂಗಿ ನೀವು ಚಲೋ ತಂಗಿಟ್ರೆ ಸಾಕ್ರಿ, ನೀವೇನು ಹೇಳ್ತಿರಲ್ಲ ಅದನ್ನೆಲ್ಲಕ್ಕೂ ನಾನು ಮಾಡಕ್ಕೆ ರೆಡಿ ಇದ್ದಾನೆ ಗೌಡ್ತಿಯವ್ರ. ಅದ್ರ ಬಗ್ಗೆ ನೀ ಕಾಳಜಿ ತೊಗೋಬೇಡ, ನಾ ಎಲ್ಲ ನೋಡ್ಕೋತೀನಿ, ನೀನು ನಾ ಹೇಳಿದ್ದಷ್ಟು ಮಾಡಕ್ಕಲಿ.
ಗೌಡ್ತೇವ್ರ ನನ್ನ ಮುದ್ದು ತಂಗಿ ಸುಖ ಆಗಿರ್ತಾಳ ಅಂದ್ರೆ ನಾ ಎಲ್ಲಕ್ಕೂ ರೆಡಿ ಅದನ್ರಿ. ಆದ್ರೆ ನನ್ನ ತಂಗಿನ ಮಾತ್ರ ನೀವು ಚಲೋ ತಂಗಿ ನೋಡ್ಕೋರಿ. ಬಾಳು ನೀ ಇದ್ರ ಬಗ್ಗೆ ಕಾಳಜಿ ಬಿಡ, ನಿಮ್ಮ ತಂಗಿ ನಾ ಹೆಂಗೆ ನೋಡ್ಕೋಬೇಕನ್ನೋ ನನಗೆ ಗೊತ್ತೈತಿ. ಇದ್ರ ಬಗ್ಗೆ ನನಗೆ ಪಾಠ ಮಾಡಬೇಡ, ನಾವು ಹೇಳಿದ್ದನ್ನ ಕೇಳೋದಷ್ಟೇ ನಿನ್ನ ಕೆಲಸ. ಮುಂದಿಂದ ಏನು ಮಾಡ್ಬೇಕನ್ನೋ ನಂಗೆ ಗೊತ್ತೈತಿ. ಆಯ್ತು ರೀ ಗೊತ್ತೇವ್ರಿ, ನೀವು ಹೆಂಗೆ ಹೇಳ್ತೀರಿ ಹಂಗಾರೆ. ಇದನ್ನ ಮೊದಲು ಒಪ್ಕೊಂಡಿದ್ದು ಏನಕ್ಕಿತ್ತು?